ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಕೊರೋನಾ ಎರಡನೇ ಅಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಾ ಇದ್ದು ಆದ ಕಾರಣ ಜಮಖಂಡಿ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಪ್ರಶಾಂತ್ ಗಾಯಕ್ವಾಡ್ ಅವರು ಇಂದು ಜಮಖಂಡಿ ನಗರ ಪೊಲೀಸ್ ಠಾಣೆಯ ಒಟ್ಟು 80 ಅಧಿಕ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಸ್ಕ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಆತ್ಮೀಯರಾಗಿರುವ ಪ್ರಶಾಂತ್ ಗಾಯಕ್ವಾಡ್, ಪ್ರದೀಪ್ ಮೆಟ್ಗುಡ್, ಸಚಿನ್ ಪಟ್ಟಣಶೆಟ್ಟಿ, ಕುಮಾರ್ ಕಲಾಲ್, ಸಚಿನ್ ನೇಮ್ಗೌಡ್, ರಘು ಲಘ್ವಿ, ವೀರೇಶ್ ಮಲ್ಶೆಟ್ಟಿ ಅನೇಕರು ಭಾಗವಹಿಸಿದರು. ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಸತ್ತಿ ಸ್ಯಾನಿಟೈಸರ್ ಅವು ಇವ ಅಂತ ಎಲ್ಲರೂ ಕೊಡಾಕತ್ತಾರ ಮಾಡಾಕತ್ತಾರೆ. ಇವು ಒಂದು ಪ್ರಮುಖವಾಗಿ ಇಂಥ ಮಾಸ್ಕ್ ಈ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಜನರೊಳಗೆ ಭಾಳ ಬೆರೀತಾರೆ ಅಂತ ಹೇಳಿದ ಒಂದು ಭಯಭೀತ ವಾತಾವರಣದೊಳಗೆ ಅವರ ಡ್ಯೂಟಿ ತನ್ನ ಕಾರ್ಯಗಳನ್ನು ಅವರು ನಿರ್ವಹಿಸುವುದ್ದೇಶದಿಂದ ಇಂಥ ಮಾಸ್ಕ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಈಗ ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡ್ಬಿಸಿಂದ ಡ್ಯೂಟಿ ಮಾಡಲಿ ಅಂತೇಳಿ ನಮ್ಮ ಒಂದು ಅಳಿದ ಸೇವೆ ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ. ಸರಿ, ಎರಡನೇ ಅಲೆ ಎಷ್ಟು ಭೀಕರತೆ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗುರುತಿರ್ತಕ್ಕಂಥ ಸಂಗತಿ. ಹಾಗಾಗಿ ಕೊರೋನಾ ವಾರಿಯರ್ಸ್ಗಳಂತೇಳಿ ನಾವೇನು ಒಟ್ಟು ಪೊಲೀಸರು, ಆಶಾ ಕಾರ್ಯಕರ್ತರು ಹಾಗೂ ಡಾಕ್ಟರ್ಸ್ಗಳನ್ನು ಹಾಗೂ ನಗರಸಭೆ ವರ್ಕರ್ಸ್ಗಳನ್ನು ಕರಿತೀವೋ ಅಂಥವರಲ್ಲಿ ಒಬ್ಬರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ಇವತ್ತಿನ ದಿನ ನಮ್ಮ ಆತ್ಮೀಯರು ಪ್ರಶಾಂತ್ ಗಾಯಕ್ವಾಡ್ ಅವರು ಮಾಸ್ಕ್ಗಳನ್ನು ಈ ರೀತಿಯಾಗಿರ್ತಕ್ಕಂಥ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಪೊಲೀಸ್ ಇಲಾಖೆಯವರು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವ್ರು. ಹಾಗಾಗಿ ಅವರು ಸುರಕ್ಷಿತವಾಗಿದ್ದರೆ ಈ ಸಮಾಜ ಸುರಕ್ಷಿತವಾಗಿರೋಳು ಸಾಧ್ಯ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಮಾಸ್ಕನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಕೊರೋನಾ ಅಂತಕ್ಕಂಥ ಮಹಾಮಾರಿಯನ್ನು ಹೋಗಲಾಡಿಸುವುದರಲ್ಲಿ ನಾವು ನೀವೆಲ್ಲ ಪ್ರಮುಖ ಪಾತ್ರ ವಹಿಸಬೇಕು, ಸಾಮಾಜಿಕ ಅಂತರವನ್ನು ಕಾಯಬೇಕು, ಅದರ ಜೊತೆಗೆ ಕಡ್ಡಾಯವಾಗಿ ಮಾಸ್ಕನ್ನು ಬಳಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಈ ಒಂದು ಮಾಸ್ಕ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಲಾಗಿದೆ. ಸರಿ ಒಂದು